जम्मू कश्मीर के कुपवाड़ा में शहीद मेजर मोहित का आज पूरे सैनिक सम्मान के साथ अंतिम संस्कार किया जाएगा। जाबाज शहीद मोहित गाजियाबाद के रहने वाले थे। कुपवाड़ा में आतंकियों से मुकाबला करते शहीद हुए मेजर मोहित के घर पर मातम पसरा है। हर एक शख्स का दिल गमगीन है, आंखें भरी हुई हैं। मेजर मोहित की मां का रो रो कर बुरा हाल है। देश की रक्षा के लिए सेना में भर्ती होने वाले जाबाज सैनिकों के घर वालों के जज्बे को सलाम है। देश की आन पर अपनी जान कुर्बान करने वाले सैनिकों को सलाम है। मेजर मोहित को सलाम है। ಒಂದು ಊರು ಶೋಪಿಯಾನ ಅಂತ, ಅಲ್ಲೊಂದು ಮನೆ, ಅದು ಕಾಡೊಳಗೆ. ನೋಡಲಿಕ್ಕೆ ಭೂತ ಬಂಗಲೆ ಥರ ಇದ್ದರೂ ಅದು ಉಗ್ರರ ಅಡಗುತಾಣವಾಗಿತ್ತು. ಅದರೊಳಗೆ ದೇಶಕ್ಕೆ ಬೆಂಕಿ ಹಚ್ಚೋ ರೂಪುರೇಷೆ ತಯಾರಾಗ್ತಾ ಇತ್ತು. ಅಲ್ಲಿ ಎಲ್ಲದೂ ಸತತ್ರವಾಗಿ ನಡೀತಾ ಇತ್ತು. ಆದರೆ ಒಂದಿನ ಆ ಉಗ್ರರ ನಾಯಕರಿಗೆ ಏನೂ ಸರಿಯಿಲ್ಲ ಅಂತ ಅನಿಸಿತ್ತು. ಆ ನಾಯಕರು ಬೇರೆ ಯಾರೂ ಅಲ್ಲ, ಅದೆಷ್ಟೋ ಭಾರತೀಯ ಸೈನಿಕರ ರಕ್ತ ದೋಕುಳಿಗೆ ಕಾರಣರಾಗಿದ್ದ ಅಬು ತುರಾರ ಮತ್ತು ಅಬು ಸಬ್ಜಾರ. ಭಾರತೀಯ ಸೈನಿಕರ ಮೋಸ್ಟ್ ವಾಂಟೆಡ್ ಲಿಸ್ಟ್ನಲ್ಲಿದ್ದವರು. ಅವತ್ತವರು ಸ್ವಲ್ಪ ತಿಂಗಳುಗಳ ಹಿಂದಷ್ಟೇ ಸೇರಿದ್ದ ಒಬ್ಬನನ್ನು ಕರೀತಾರೆ. ಅವನ ಹೆಸರು ಇಫ್ತಿಕಾರ್ ಭಟ್. ಆ ಗುಂಪಿಗೆ ಸೇರುವಾಗ ಕೇಳಬೇಕಾಗಿದ್ದ ಪ್ರಶ್ನೆಯನ್ನು ಅಟ್ಯಾಕ್ನ ಹಿಂದಿನ ದಿನ ಭಟ್ ಹತ್ರ ತುರಾರ ಕೇಳೇಬಿಡ್ತಾರೆ. ಅದು ನೀನ್ಯಾರು ಅಂತ. ಈ ಪ್ರಶ್ನೆಯನ್ನು ಅವರು ಅವತ್ತ್ಯಾಕೆ ಕೇಳಲಿಲ್ಲ ಅಂದರೆ, ಭಟ್ ಅವರಿಗೆ ಹೇಳಿದ ಕತೆ ಹಾಗೂ ತಯಾರಿ ಅಷ್ಟರ ಮಟ್ಟಿಗೆ ಇತ್ತು. ಭಟ್ಗೆ ಇವರು ಯಾಕೆ ಈ ಪ್ರಶ್ನೆ ಈಗ ಕೇಳ್ತಾ ಇದ್ದಾರೆ ಎಂದು ಮೊದಲೇ ಗೊತ್ತಿತ್ತು. ನನ್ನ ಮೇಲೆ ಅನುಮಾನವಿದ್ದರೆ ನನ್ನ ಇಲ್ಲೇ ಸಾಯಿಸೇ ಬಿಡಿ. ಈ ಆಪರೇಷನ್ ನನ್ನ ಮೇಲೆ ನಂಬಿಕೆ ಇಲ್ಲದೆ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನನ್ನ ಇಲ್ಲೇ ಕೊಂದು ಬಿಡಿ ಅಂತ ಭಟ್ ಜೋರಾಗಿ ಕೂಗಿ ಅವರ ಬಳಿ ಇದ್ದ ರೈಫಲ್ನ ಬಿಸಾಕ್ತಾರೆ. ಮೊದಲ ಸಲ ಇಫ್ತಿಕಾರ್ನನ್ನು ಈ ಥರ ನೋಡಿ ತೊರಾರ ಎದ್ದು ನಿಂತು ಅವನನ್ನೇ ದಿಟ್ಟಿಸಿ ನೋಡ್ತಾ ಸಬ್ಜಾರನ ಬಳಿ ತಿರುಗಿ ನೋಡ್ತಾರೆ. ಯಾವಾಗ ತೊರಾರ ಸಬ್ಜಾರನತ್ತ ತಿರುಗ್ತಾನೋ ಭಟ್ ಅವನ ಹತ್ರ ಇದ್ದ ಪಿಸ್ತೂಲಿಂದ ನಾಲ್ಕು ಸುತ್ತು ಗುಂಡು ಹಾರಿಸ್ತಾನೆ. ತೊರಾರ ಹಾಗೂ ಸಬ್ಜಾರ ಇಬ್ಬರು ಸತ್ತಿದ್ದಾರೆ ಅಂತ ದೃಢಪಡಿಸಿಕೊಂಡು ಟೀ ಕುಡಿತಾ ಸೂರ್ಯೋದಯಕ್ಕಾಗಿ ಕಾಯ್ತಾನೆ ಭಟ್. ಅವನಿಗೆ ತುಂಬ ದೂರ ನಡಿಬೇಕಾಗಿತ್ತು, ಯಾಕೆಂದರೆ ಅವನು ಎಲ್ಲಿಂದ ಬಂದೋ ಪುನಃ ಅಲ್ಲಿಗೆ ಹೋಗಬೇಕಾಗಿತ್ತು. ಆ ಜಾಗ ಬೇರೆ ಯಾವುದೂ ಅಲ್ಲ. ಅಲ್ಲಿ ಅವರನ್ನು ದ ಪ್ರೈಡ್ ಆಫ್ ಸ್ಪೆಷಲ್ ಫೋರ್ಸ್ ಮೇಜರ್ ಮೋಹಿತ್ ಶರ್ಮಾ ಅಂತ ಗುರುತಿಸ್ತಾರೆ. ಹೌದು ಸ್ನೇಹಿತರೆ, ಇವತ್ತು ನಾನು ಹೇಳ್ತಾ ಇರೋ ಕತೆ ಬೇರೆ ಯಾರ್ದೂ ಅಲ್ಲ, ಉಗ್ರರಲ್ಲಿ ಉಗ್ರನಾಗಿ ನಮಗೆಲ್ಲ ರಕ್ಷಕನಾಗಿದ್ದ ಮೇಜರ್ ಮೋಹಿತ್ ಶರ್ಮಾ ಅವರದ್ದು. ಮೇಜರ್ ಮೋಹಿತ್ ಶರ್ಮಾ ಅವರ ಜನನ 13ನೇ ಜನವರಿ 1978 ಹರಿಯಾಣದ ರೋಹ್ತಕ್ನಲ್ಲಿ ಆಯಿತು. ಶ್ರೀ ರಾಜೇಂದ್ರ ಪ್ರಸಾದ್ ಶರ್ಮಾ ಹಾಗೂ ಶ್ರೀಮತಿ ಸುಶೀಲಾ ಶರ್ಮರವರ ಇಬ್ಬರು ಮಕ್ಕಳಲ್ಲಿ ಒಬ್ಬರು ಮೇಜರ್ ಮೋಹಿತ್ ಶರ್ಮಾ. ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮೊದಲಿಗೆ ಸೌತ್ ಎಕ್ಸ್ಟೆನ್ಷನ್ ಡೆಲ್ಲಿಯ ಮನವಸ್ಥಲಿ ಸ್ಕೂಲ್ನಲ್ಲಿ, ನಂತರ ಸಾಹಿಬಾಬಾದ್ನ ಹೋಲಿ ಏಂಜಲ್ ಸ್ಕೂಲ್ನಲ್ಲಿ, ಹಾಗೆಯೇ ಗಾಜಿಯಾಬಾದ್ನ ದೆಲ್ಲಿ ಪಬ್ಲಿಕ್ ಸ್ಕೂಲ್ನಲ್ಲಿ 1988 ದಾಖಲಾತಿ ಪಡೆದು 1995 ಅಲ್ಲಿಂದ ತೇರ್ಗಡೆಯಾಗ್ತಾರೆ. ಒಳ್ಳೆ ಅಂಕ ಪಡೆದ ಅವರನ್ನು ಪೋಷಕರು ಮಹಾರಾಷ್ಟ್ರದ ಶ್ರೀ ಸಂತ ಗಜಾನನ ಮಹಾರಾಜ ಕಾಲೇಜ್ ಆಫ್ ಇಂಜಿನಿಯರಿಂಗ್ಗೆ ಸೇರಿಸ್ತಾರೆ. ಆದರೆ ಮೋಹಿತ್ರವರ ಮನಸ್ಸು ಬೇರೆದೇ ಬಯಸ್ತಾ ಇತ್ತು. ಅದಕ್ಕಾಗಿ ಇಂಜಿನಿಯರಿಂಗನ್ನು ತೊರೆದು ಅವರು 1995 ಪ್ರತಿಷ್ಠಿತ NDAಗೆ ಸೇರ್ತಾರೆ. NDAನಲ್ಲಿದ್ದಾಗ ಬಾಕ್ಸಿಂಗ್, ಹಾರ್ಸ್ ರೈಡಿಂಗ್, ಸ್ವಿಮ್ಮಿಂಗ್ ಎಲ್ಲದರಲ್ಲೂ ಚಾಂಪಿಯನ್ ಆದ ಇವರು 3 NDA ಹಾಗೂ 1 IMA ಡೆಹರಾಡೂನ್ನಲ್ಲಿ ಕಳೆದ ನಂತರ ಇವರನ್ನು 11ನೇ ಡಿಸೆಂಬರ್ 1999 ಫಿಫ್ತ್ ಬೆಟಾಲಿಯನ್ ಮದ್ರಾಸ್ಗೆ ನಿಯೋಜಿಸಲಾಗುತ್ತೆ. ಅವರ ಮೊದಲ ಪೋಸ್ಟಿಂಗ್ ಹೈದರಾಬಾದ್, ನಂತರ ಅಲ್ಲಿಂದ 38 RR ಜೊತೆಗೆ ಕಾಶ್ಮೀರದಲ್ಲಿ ದೇಶ ಸೇವೆಗೆ ಹೋಗ್ತಾರೆ. ಅಲ್ಲಿ ಅವರಿಗೆ ಒಂದು ಕೌಂಟರ್ ಇನ್ಸರ್ಜೆನ್ಸಿ ಆಪರೇಷನ್ಗೋಸ್ಕರ COASM
ಅಂದರೆ ಚೀಫ್ ಆಫ್ ಆರ್ಮಿ ಸ್ಟಾಫ್ ಕಮಾಂಡೇಷನ್ ಮೆಡಲ್ 2002 ಪ್ರಾಪ್ತಿಯಾಗುತ್ತದೆ. ಆ ಆಪರೇಷನ್ 13 ಡಿಸೆಂಬರ್ 2001 ಉಗ್ರರು ನಡೆಸಿದ ಸಂಸತ್ ಮೇಲಿನ ದಾಳಿಗೆ ಪ್ರತೀಕಾರವಾಗಿ ಎಲ್ಒಸಿಯಲ್ಲಿ ನಡೆದ ಆಪರೇಷನ್ ಪರಾಕ್ರಮ್ನ ಒಂದು ಭಾಗವಾಗಿತ್ತು. ಆದರೆ ಮೊದಲಿನಿಂದಲೂ ಅವರ ಕನಸು ಬೇರೆಯದೇ ಆಗಿತ್ತು. ಅದೆಂದರೆ ಪ್ಯಾರಾ ಎಸ್ಎಫ್ಗೆ ಸೇರುವುದು ಹಾಗೂ ಕಾಶ್ಮೀರದಲ್ಲಿ ಸೇವೆ ಸಲ್ಲಿಸುವುದು. ಅನಾರೋಗ್ಯದ ಕಾರಣ ಮೊದಲ ಪ್ರಯತ್ನದಲ್ಲಿ ಸೇರಲು ಆಗದೇ ಇದ್ದರೂ ಅವರಿಗೆ ಎರಡನೇ ಪ್ರಯತ್ನದಲ್ಲಿ ಪ್ಯಾರಾ ಸ್ಪೆಷಲ್ ಫೋರ್ಸ್ನ ಬಾಗಿಲು ತೆರೆಯುತ್ತದೆ. ಚಂಡೀಗರ್ನಲ್ಲಿ ಮೊದಲ ಪೋಸ್ಟಿಂಗ್ ಸಿಕ್ಕಾಗ ಮೇಜರ್ ಮೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿದ್ದರು. ಅಲ್ಲೇ ಅವರಿಗೆ ಆರ್ಮಿ ಸರ್ವಿಸ್ ಕೋರ್ನ ಕ್ಯಾಪ್ಟನ್ ರಿಷಿಮಾ ಸರ್ ಇವರ ಪರಿಚಯವಾಗಿದ್ದು ಆ ಪರಿಚಯ ಪ್ರೀತಿಗೆ ತಿರುಗುತ್ತದೆ. ಆದರೆ ಆವಾಗಲೇ ಅವರಿಗೆ ವಾಪಸ್ ಜಮ್ಮು ಕಾಶ್ಮೀರ್ಗೆ ಬರುವಂತೆ ಕರೆ ಬರುತ್ತದೆ. ಅದೇ ಸಮಯ ಮೋಹಿತ್ ಅವರು ಇಫ್ತಿಕರ್ ಭಟ್ ಆಗಿ ಅಂಡರ್ ಕವರ್ ಸೋಲ್ಜರ್ ಆಗಿ ಕಾರ್ಯನಿರ್ವಹಿಸಿದ್ದು. 2004 ನವೆಂಬರ್ 19 ಮೋಹಿತ್ ಹಾಗೂ ರಿಷಿಮಾ ಸಪ್ತಪದಿ ತುಳಿಯುತ್ತಾರೆ. ಅವರ ಮದುವೆ ಆಗ್ತಾ ಇದ್ದಂತೆ ಮೋಹಿತ್ ಅವರನ್ನು ಇಂಡಿಯನ್ ಇನ್ಫ್ಯಾಂಟ್ರಿ ಸ್ಕೂಲ್ನ ಕಮಾಂಡೋ ಟ್ರೈನಿಂಗ್ ವಿಂಗ್ ಹಾಗೂ ಸ್ಪೆಷಲ್ ಫೋರ್ಸ್ ಟ್ರೈನಿಂಗ್ ಸ್ಕೂಲ್ನಲ್ಲಿ ಇನ್ಸ್ಟ್ರಕ್ಟರ್ ಹುದ್ದೆಯ ಜವಾಬ್ದಾರಿ ನೀಡಲಾಗುತ್ತದೆ. ಅಷ್ಟು ಸಣ್ಣ ವಯಸ್ಸಿನಲ್ಲಿ ಕಮಾಂಡೋಗಳ ಇನ್ಸ್ಟ್ರಕ್ಟರ್ ಆಗಿ ನೇಮಕವಾಗಿದ್ದು ಅವರ ಗರಿಮೆಗಳಲ್ಲೊಂದು. ಯಾಕೆಂದರೆ ಅದು ಸಣ್ಣ ವಿಷಯವಾಗಿರಲಿಲ್ಲ. ಅಕ್ಟೋಬರ್ 2008 ಅವರನ್ನು ಮತ್ತೆ ಕಾಶ್ಮೀರಕ್ಕೆ ಕರೆಸಿಕೊಳ್ಳಲಾಗುತ್ತದೆ. ಮಾರ್ಚ್ 20, 2009 ಅವರ ಅಡಿಯಲ್ಲಿ ಪ್ಯಾರಾ ಎಸ್ಎಫ್ನ 25 ಪ್ಯಾರಾಟ್ರೂಪರ್ಸ್ರನ್ನು ಕುಪ್ವಾರ ಜಿಲ್ಲೆಗೆ ಕರೆಸಿಕೊಳ್ಳಲಾಗುತ್ತದೆ. ಗುಪ್ತಚರ ಮೂಲಗಳಿಂದ ಬಂದಂಥ ಸುದ್ದಿಯ ಆಧಾರದ ಮೇರೆಗೆ ಒಳನುಸುಳಿದ ಉಗ್ರರನ್ನು ಹುಡುಕಿ ಅವರನ್ನು ಕೊಲ್ಲುವ ಸಲುವಾಗಿ ಮಾರ್ಚ್ 21, 2009 ಹಪ್ರುದಾದ ದಟ್ಟಾರಣ್ಯದಲ್ಲಿ ಆಪರೇಷನ್ ಪ್ರಾರಂಭಿಸ್ತಾರೆ. ಆದರೆ ಗುಪ್ತಚರ ಮಾಹಿತಿ ಅಷ್ಟು ನಿಖರವಾಗಿರಲಿಲ್ಲ. ಉಗ್ರರ ಸಂಖ್ಯೆ ಎಷ್ಟು ಹಾಗೂ ಅವರಿರುವ ಜಾಗ ಯಾವುದು ಎನ್ನುವುದು ಗೊತ್ತಿರಲಿಲ್ಲ. ಮುಂಜಾನೆ ಹೊತ್ತಿಗೆ ಎಲ್ಒಸಿ ಕ್ರಾಸ್ ಆಗಿದ್ದಾರೆ, ಹಪ್ರುದಾದ ಕಾಡಲ್ಲಿ ಅವಿತಿದ್ದಾರೆ, ಇದಷ್ಟೇ ವಿಷಯ ಗೊತ್ತಿರುತ್ತದೆ. ಅದಾಗಲೇ ಕಾಡಿನೊಳಗೆ ಇದ್ದ 6RR ಸ್ಕ್ವಾಡ್ನ ಬಳಿ ಕೆಲವು ಮಾಹಿತಿ ಕಲೆ ಹಾಕಿ ಮುಂದೆ ಹೋಗ್ತಾರೆ. 8 ಜನರ 3 ತಂಡಗಳಾಗಿ ರಚನೆ ಮಾಡಿ ಒಂದನ್ನು ಖುದ್ದು ಮೋಹಿತ್ ಶರ್ಮಾ ಅವರೊಂದಿಗೆ ಹವಾಲ್ದಾರ್ ರಾಜೀವ್ ಕುಮಾರ್ ಹಾಗೂ ಮತ್ತೊಂದು ಸ್ಕ್ವಾಡನ್ನು ನಾಯಬ್ ಸುಬೇದಾರ್ ಉತ್ತಮ್ ಚಾಂದ್ ಹಾಗೂ ಇನ್ನೊಂದು ಹವಾಲ್ದಾರ್ ರಾಕೇಶ್ ಖಂಡೇಲ್ವಾಲ್ ಮುನ್ನಡೆಸುತ್ತಾರೆ. ಆ 3 ತಂಡಗಳು 3 ದಿಕ್ಕಿನಲ್ಲಿ ಚಲಿಸತೊಡಗುತ್ತಾರೆ. ಕೆಲವೇ ಸಮಯದಲ್ಲಿ ರಾಜೀವ್ ಅವರಿಗೆ ಮಂಜಿನ ಮೇಲೆ ಉಗ್ರರ ಹೆಜ್ಜೆ ಗುರುತುಗಳು ಸಿಗುತ್ತದೆ. ಆ ಗುರುತು ನೋಡಿಯೇ ಅವರಿಗೆ ಅರಿವಾಗುತ್ತದೆ, ಇದು ಕಠಿಣ ತರಬೇತಿ ಪಡೆದ ಉಗ್ರರು ಎಂದು ಹಾಗೂ ಇವರನ್ನು ಸುಲಭದಲ್ಲಿ ಹಿಡಿಯಲು ಸಾಧ್ಯವಿಲ್ಲ ಎಂದು. ಯಾಕೆಂದರೆ ಉಗ್ರರ ತಂಡದಲ್ಲಿ ಮುನ್ನಡೆಯುತ್ತಿದ್ದ ವ್ಯಕ್ತಿಯ ಹೆಜ್ಜೆ ಗುರುತುಗಳ ಮೇಲೆ ಉಳಿದವರೆಲ್ಲ ಹೆಜ್ಜೆ ಹಾಕುತ್ತಿದ್ದರು. ಹೀಗೆ ಮುಂದೆ ಚಲಿಸುತ್ತಿದ್ದ ಮೋಹಿತ್ ಅವರ ತಂಡದ ಪ್ಯಾರಾಟ್ರೂಪರ್ ನೇತ್ರ ಸಿಂಗ್ ಅವರಿಗೆ ಉಗ್ರರ ಚಲನೆ ಗೋಚರವಾಗುತ್ತದೆ. ತಡ ಮಾಡದೆ ರೇಡಿಯೋದಲ್ಲಿ ಎಲ್ಲರಿಗೂ ಅಲರ್ಟ್ ಸಂದೇಶವನ್ನು ಕಳಿಸುತ್ತಾರೆ. ಸೆಕೆಂಡ್ಗಳ ಅಂತರದಲ್ಲಿ 4 ದಿಕ್ಕಿನಿಂದ ಹಪ್ರುದಾದ ಕಾಡೊಳಗೆ ಮೋಹಿತ್ರವರ ತಂಡದ ಮೇಲೆ ಗುಂಡಿನ ದಾಳಿ ನಡೆಯುತ್ತದೆ. ಸ್ಥಳದಲ್ಲೇ ಪ್ಯಾರಾಟ್ರೂಪರ್ ನೇತ್ರ ಸಿಂಗ್ ಹುತಾತ್ಮರಾಗುತ್ತಾರೆ. ಮೇಜರ್ ಮೋಹಿತ್ ಶರ್ಮಾ ಕೂಡಲೇ ಅವರ ಟೀಮ್ಗೆ ಏನೇ ಸಿಕ್ಕಿದರೂ ಅದರ ಹಿಂದೆ ಹೋಗಿ ಕವರ್ ತೆಗೆದುಕೊಳ್ಳುವ ಆದೇಶ ನೀಡುತ್ತಾರೆ. ಗುಂಡು ಬಂದ ದಿಕ್ಕಿನೆಡೆಗೆ ಫೈರ್ ಮಾಡಲು ಪ್ರಾರಂಭಿಸುತ್ತಾರೆ. ಫೈರಿಂಗ್ ಪ್ಯಾಟರ್ನ್ ನೋಡಿ ಮೇಜರ್ ಶರ್ಮಾ ಅವರಿಗೆ ಉಗ್ರರು 70 ಮೀಟರ್ ಅಂತರದಲ್ಲಿ ಒಂದು ಆರ್ಕ್ ಶೇಪ್ನಲ್ಲಿ ಅವಿತು ದಾಳಿ ಮಾಡ್ತಾ ಇದ್ದಾರೆ ಹಾಗೂ ಅವರಿರುವ ಜಾಗ ತುಂಬ ಸೇಫ್ ಆಗಿದೆ ಅಂತ ಗೊತ್ತಾಗುತ್ತದೆ. ಕೂಡಲೇ ರಾಕೇಶ್ ಅವರಿಗೆ ರೇಡಿಯೋ ಮೂಲಕ ಸಂದೇಶ ಕಳಿಸಿ ಪ್ರತಿದಾಳಿ ನಡೆಸಲು ಸೂಚಿಸುತ್ತಾರೆ. ಮೋಹಿತ್ ಅವರು ಪ್ರತಿಯೊಬ್ಬರನ್ನು ತಾನು ಕವರ್ ಮಾಡಿ ಎಲ್ಲರಿಗೂ ಸುರಕ್ಷಿತ ಸ್ಥಳಕ್ಕೆ ಹೋಗುವಂತೆ ಸೂಚಿಸುತ್ತಾರೆ. ಹೀಗಿರುವಾಗ ಒಂದು ಗುಂಡು ಅವರ ಕಾಲಿಗೆ ತಾಗುತ್ತದೆ. ಕೂಡಲೇ ತಲೆಗೆ ಕಟ್ಟಿಕೊಂಡಿದ್ದ ಸ್ಕಾರ್ಪನ್ನು ತೆಗೆದು ಕಾಲಿಗೆ ಕಟ್ಟಿಕೊಂಡು ಪುನಃ ದಾಳಿ ನಡೆಸುತ್ತಾರೆ. ಹೀಗಿರುವಾಗ ಅವರ ತಂಡದ ಲ್ಯಾನ್ಸ್ ನಾಯಕ್ ಸುಭಾಷ್ ಸಿಂಗ್ ಅವರಿಗೆ MGL ಅಂದರೆ ಮಲ್ಟಿ ಗ್ರೆನೇಡ್ ಲಾಂಚರ್ ಫೈರ್ ಮಾಡಲು ಸೂಚಿಸುತ್ತಾರೆ. ಸುಭಾಷ್ ಇನ್ನೇನು ಫೈರ್ ಮಾಡಬೇಕು ಎನ್ನುವಷ್ಟರಲ್ಲಿ ಅವರಿಗೆ ಗುಂಡು ತಾಗುತ್ತದೆ. ಇದನ್ನು ನೋಡಿದ ಮೇಜರ್ ಮೋಹಿತ್ರವರಿಗೆ ಅರಿವಾಗುತ್ತದೆ ಅದು ಸುಭಾಷ್ಗೆ ಇನ್ನು ಅದನ್ನು ಆಪರೇಟ್ ಮಾಡಲಿಕ್ಕೆ ಆಗಲ್ಲ ಅಂತ. ಅವರನ್ನು ಹಿಂದೆ ಸರಿಸಿ ಸ್ವತಃ ತಾನೇ MGL ಆಪರೇಟ್ ಮಾಡುತ್ತಾರೆ. 4 ಉಗ್ರರು ಅವರ ಆ ದಾಳಿಯಿಂದ ಸಾಯ್ತಾರೆ.
ಹಿಂದೆ ಇರುವ ತನ್ನ ತಂಡದ ಬಳಿ ಹೋಗಲು ತನ್ನನ್ನು ಕವರ್ ಮಾಡುವಂತೆ ಇತರರಿಗೆ ಹೇಳುತ್ತಾರೆ. ಇನ್ನೇನು ಆ ಜಾಗ ತಲುಪಬೇಕು ಎನ್ನುವಷ್ಟರಲ್ಲಿ ಇನ್ನೊಂದು ಗುಂಡು ಅವರಿಗೆ ತಾಗುತ್ತದೆ. ಕೂಡಲೇ ರಾಜೀವ್ ಮೋಹಿತ್ ಅವರ ಬಳಿ ಓಡಿ ಅವರನ್ನು ಕವರ್ ಮಾಡಲು ಮುಂದಾದಾಗ ರಾಜೀವ್ ಅವರ ಬಳಿ, ನನಗೆ ಕವರ್ ಬೇಡ, ನೀನು ಹೋಗು, ಒಬ್ಬರು ಕೂಡ ಇಲ್ಲಿಂದ ಮುಂದೆ ಹೋಗಬಾರ್ದು, ಹಾಗೆ ಒಬ್ಬರು ಕೂಡ ಉಳಿಬಾರ್ದು ಎಂದು ಹೇಳಿ ಫೈರ್ ಮಾಡಲು ಸೂಚಿಸುತ್ತಾರೆ. ಉತ್ತಮ್ ಚಂದ್ ಅವರ ತಂಡಕ್ಕೂ ಫೈರ್ ಮಾಡಲು ಆದೇಶ ಕೊಟ್ಟು ತಾನೂ ಕೂಡ ತನ್ನ ಒಂದೇ ಕೈಯಲ್ಲಿ ಗುಂಡಿನ ದಾಳಿಯನ್ನು ನಡೆಸುತ್ತಾರೆ. ತನ್ನ ಕೊನೆ ಉಸಿರಿನ ತನಕ ಎಲ್ಲರಿಗೂ, ನನಗೇನೂ ಆಗಿಲ್ಲ, ಬೇರೆಯವರನ್ನು ನೋಡಿ, ಒಬ್ಬ ಉಗ್ರ ಕೂಡ ಉಳಿಬಾರ್ದು ಎಂದು ಹೇಳ್ತಾನೇ ಇದ್ರು. ಸಂಜೆಯೊಳಗೆ ಪ್ಯಾರಾ ಎಸ್ ಎಫ್ನ ಮತ್ತಷ್ಟು ಪ್ಯಾರಾ ಟ್ರೂಪರ್ಸ್ ಆ ಜಾಗ ತಲುಪುತ್ತಾರೆ. ಹೆಲಿಕಾಪ್ಟರ್ನಿಂದ ಮೇಜರ್ ಮೋಹಿತ್ ಶರ್ಮಾ ಅವರನ್ನು ಶ್ರೀನಗರದ 92 ಬೇಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗುತ್ತದೆ. ಆದರೆ ಅದಾಗಲೇ ಅವರ ಪ್ರಾಣಪಕ್ಷಿ ಭಾರತಾಂಬೆಯ ಮಡಿಲು ಸೇರಿಯಾಗಿತ್ತು. 5 ದಿನಗಳ ಆ ಕಾರ್ಯಾಚರಣೆಯಲ್ಲಿ 12 ಉಗ್ರರು ಸತ್ತಿದ್ದರೆ ಮೇಜರ್ ಮೋಹಿತ್ ಶರ್ಮಾರನ್ನು ಸೇರಿಸಿ 4 ಪ್ಯಾರಾಟ್ರೂಪರ್ಸ್ ಹುತಾತ್ಮರಾಗಿರುತ್ತಾರೆ. ಆಪರೇಷನ್ ಮುಗಿದ ನಂತರ ಒಂದು ವಿಷಯ ತಿಳಿಯುತ್ತದೆ. ಆ ಉಗ್ರರಲ್ಲೊಬ್ಬ ಹೈಲಿ ಟ್ರೈನ್ಡ್ ಶಾರ್ಪ್ ಶೂಟರ್ ಹಾಗೂ ಅವನ ಬಳಿ ಟೆಲಿಸ್ಕೋಪಿಕ್ ರೈಫಲ್ ಇತ್ತು ಎಂದು. ಇದೇ ಕಾರಣಕ್ಕೋಸ್ಕರ 1 ಪ್ಯಾರಾ ಎಸ್ ಎಫ್ನಂತಹ 4 ಪ್ಯಾರಾಟ್ರೂಪರ್ಸ್ ಹುತಾತ್ಮರಾಗಿರಬಹುದೆಂದು. ಅದೇ ರಾತ್ರಿ 1000 ಕಿಲೋಮೀಟರ್ ದೂರದಲ್ಲಿದ್ದ ಮೇಜರ್ ಮೋಹಿತ್ ಶರ್ಮಾ ಅವರ ಮನೆಗೆ ಒಂದು ಕರೆ ಬರುತ್ತದೆ. ಮೋಹಿತ್ ಅವರ ತಂದೆ ಆ ಕರೆ ಸ್ವೀಕರಿಸಿದಾಗ ಇನ್ನೊಂದು ಕಡೆಯಿಂದ ಮೇಜರ್ ಮೋಹಿತ್ರವರ ಸಂಗಡಿಗರು ನಾವೀಗ ನಿಮ್ಮ ಮನೆಗೆ ಬರುತ್ತೇವೆ ಎಂದು ತಿಳಿಸುತ್ತಾರೆ. ಹಾಗೆಯೇ ಮನೆಗೆ ಬಂದ ಆ ಇಬ್ಬರು ಆಫೀಸರ್ಸ್ ಅವರ ಮಗ ಹುತಾತ್ಮರಾಗಿದ್ದಾನೆ ಎಂಬ ಸುದ್ದಿ ತಿಳಿಸುತ್ತಿದ್ದಂತೆಯೇ ಅವರಿಗೆ ಸಿಡಿಲೇ ಬಡಿದಂತಾಗಿರುತ್ತದೆ. ಅವರ ತಾಯಿ ಸ್ಥಳದಲ್ಲೇ ಪ್ರಜ್ಞೆ ಕಳೆದುಕೊಳ್ತಾರೆ. ಇದೇ ಸ್ಥಿತಿ ಪಟಿಯಾಲದಲ್ಲಿದ್ದ ಮೇಜರ್ ಮೋಹಿತ್ರವರ ಪತ್ನಿ ಮೇಜರ್ ರಿಷಿಮಾ ಶರ್ಮಾ ಅವರದ್ದು ಕೂಡ. ಅವರಿಗೆ ವಿಷಯ ತಿಳಿಸಿದಾಗ ಪ್ರಜ್ಞೆ ಕಳೆದುಕೊಂಡು ಆ ರಾತ್ರಿ ICUಗೆ ಸೇರಿಸಬೇಕಾಗುತ್ತದೆ. ಸ್ನೇಹಿತರೆ, ಇವತ್ತು ಕೂಡ ಪ್ರತಿ ವರ್ಷ ಮಾರ್ಚ್ 21 ಅವರ ನೆನಪಿನಲ್ಲಿ ಪ್ಯಾರಾ ಎಸ್ ಎಫ್ ಯೂನಿಟ್ನಲ್ಲಿ 2 ನಿಮಿಷ ಮೌನ ವ್ರತ ನಡೆಸಲಾಗುತ್ತದೆ. 10 ವರ್ಷ ಕಳೆದರೂ ಮೇಜರ್ ಮೋಹಿತ್ ಶರ್ಮಾ ಅವರ ಬಗ್ಗೆ ಹಾಗೂ ಅವರು ನಡೆಸಿದ ಆಪರೇಷನ್ಸ್ ಬಗ್ಗೆ ಗೊತ್ತಿಲ್ಲ ಎನ್ನುವ ಒಬ್ಬ ಕಮಾಂಡೋ ಕೂಡ ಪ್ಯಾರಾ ಎಸ್ ಎಫ್ನಲ್ಲಿಲ್ಲ. ಮೇಜರ್ ಮೋಹಿತ್ ಶರ್ಮಾ ಅವರ ದೇಶಪ್ರೇಮ, ತ್ಯಾಗ, ಬಲಿದಾನ ಹಾಗೂ ವೀರತ್ವ ನಮಗೆಲ್ಲ ಮಾದರಿಯಾಗುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಆದಷ್ಟು ಶೇರ್ ಮಾಡಿ. ಇನ್ನೊಂದು ಸಂಚಿಕೆಯಲ್ಲಿ ಮತ್ತೊಬ್ಬ ವೀರ ಯೋಧನ ಚರಿತ್ರೆಯನ್ನು ನಿಮ್ಮ ಮುಂದೆ ತರ್ತೇನೆ. ಜೈ ಹಿಂದ್. क्या बताएं, वो तो एक वाकई में मतलब हम इतना मिस कर रहे हैं, हमें ऐसा लग रहा है कि शायद वो कहीं से आएगा अभी और आकर बोलेगा कि मम्मी मैं आ गया। अभी तक भी ये लगता नहीं है कि वो चला गया। जिस कोने में खड़े होते हैं ऐसा लगता है कि मोहित बुला रहा है। कोई चीज़ भी बनाते हैं तो जो उसके शौक की है वही लगता है कि कैसे कहाँ दे के आए हम लोग। और मतलब कोई टाइम नहीं जाता, सुबह उठते हैं तो उसकी याद आती है, शाम होती है तो हम एक टाइम बहुत रोते हैं। शाम होती तो ऐसा लगता है शायद मोहित अभी आने वाला है, अभी उसका फ़ोन आएगा कि मैं आ रहा हूँ छुट्टी। लेकिन ये तो कुछ सच है ही नहीं।